ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡಿಗಿ ಇದ್ದಿದ್ದಂಗೆ ಮೊಕೊಡ್ದಂಗಳ ನೋ ಫಿಲ್ಟರ್ ರಿವ್ಯೂಸ್ ಕಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಗತ್ತಿನ ಎಲ್ಲ ಭಾಷೆಗಳ ಸಿನಿಮಾ ಮತ್ತು ಸೀರೀಸ್ನ ವಿಮರ್ಶೆಯನ್ನು ಕನ್ನಡದಲ್ಲಿ ಕೇಳಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ವಿಮರ್ಶೆ ಮಾಡ್ತಿರೋದು ಪ್ರಭಾಸ್ ಅವರ ಮುಂದಿನ ಚಿತ್ರ ರಾಧೇಶಾಮ್ನಿಂದ ರಿಲೀಸ್ ಆಗಿರುವಂಥ ಗ್ಲಿಮ್ಸ್ ಆಫ್ ರಾಧೇಶ್ಯಾಮ್ ಅನ್ನೋ ವಿಡಿಯೋನ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಎಲಿಮೆಂಟ್ ಅಂತಂದರೆ ಇದರ ಓಪನಿಂಗ್ ಶಾಟು ಮತ್ತು ಬ್ಯಾಕ್ ಸ್ಕೋರು ಓಪನಿಂಗ್ ಶಾಟ್ ಅಂತೂ ಅದ್ದೂರಿಯಾಗಿತ್ತು ಆ ಪೀರಿಯಡ್ ಸೆಟ್ಟಿಂಗ್ ಏನಿದೆ ಈ ಲವ್ ಸ್ಟೋರಿಗೆ ಅದಕ್ಕೆ ಆ ವಿಜುವಲ್ಸ್ ತುಂಬಾ ಒಂದು ಗ್ರ್ಯಾಂಡ್ಯೂರ್ ಅನ್ನೋದು ಕೊಡ್ತಾ ಇತ್ತು ಸಿನಿಮಾದ ಸ್ಕೇಲು ನಮಗೆ ಅಲ್ಲೇ ಕಾಣಿಸ್ತಾ ಇತ್ತು ಆ್ಯಂಡ್ ಹಾಗೆಯೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಸೂದಿಂಗ್ ಮೆಲಾಡಿಕ್ ಫೀಲಿಂಗ್ ಇತ್ತು ನನ್ನ ಪ್ರಕಾರ ವಿಜುವಲ್ಸ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಂದರೆ ದಟ್ ವಿಲ್ ಬಿ ದ ಹೈಲೈಟ್ ಈ ಸಿನಿಮಾದಲ್ಲಿ ಬಟ್ ಆ ಎರಡು ಎಲಿಮೆಂಟ್ ಬಿಟ್ಟರೆ ಇನ್ಯಾವುದು ಇದರಲ್ಲಿ ಕ್ರೇಜ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡುವಂಥ ಎಲಿಮೆಂಟ್ಸು ನನಗೆ ಕಾಣಿಸ್ಲಿಲ್ಲ ಅಂದರೆ ಬಲವಂತವಾಗಿತ್ತು ಅಂತ ಅನ್ನಿಸ್ತು ಆ ಲವ್ ಸ್ಟೋರಿ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಎಲ್ಲೋ ಒಂದು ಕಡೆ ನ್ಯಾಚುರಲ್ ಲವ್ ಫೀಲಿಂಗ್ ಅನ್ನೋದು ನನಗೆ ಕಾಣಿಸಲಿಲ್ಲ ಹಾಗೆಯೇ ಒಂದು ಸ್ಪ್ಯಾನಿಷ್ ಡೈಲಾಗ್ ಇದೆ ಅದರಲ್ಲಿ ಅದಕ್ಕೂ ಕೂಡ ನಮ್ಮ ಪ್ರಭಾಸ್ ಅವರ ಲಿಪ್ ಸಿಂಕ್ ಆಗಿಲ್ಲ ಅಂದರೆ ಐವತ್ತ್ಮೂರು ಸೆಕೆಂಡಲ್ಲಿ ಇರೋ ಎರಡು ಡೈಲಾಗಲಿ ಒಂದು ಡೈಲಾಗಲಿ ಲಿಪ್ ಸಿಂಕ್ ಆಗಲಿಲ್ಲ ಅಂತಂದರೆ ನನಗೆ ಇಮ್ಮಿಡಿಯೇಟ್ಲಿ ಡಿಸ್ಕನೆಕ್ಟ್ ಆಗೋದೆ ಸೊ ಅದ್ರ ಬಗ್ಗೆ ಏನೋ ಸ್ವಲ್ಪ ಹುಷಾರಾಗಿರಬೇಕಾಗಿತ್ತು ಅಂತನಿಸ್ತು ಅದಾದಮೇಲೆ ಬರೋ ಡೈಲಾಗೂ ಕೂಡ ಸುಮಾರಾಗಿದೆ ಬಟ್ ಕನ್ನಡ ಡಬಿಂಗ್ ನನಗಿಷ್ಟ ಆಯಿತು ಆ ವಾಯ್ಸ್ ವಾಯ್ಸ್ ತುಂಬನೇ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ಅನ್ನಿಸ್ತು ಓವರ್ ಆಲ್ ಆಗಿ ನಂಗೆ ಗೊತ್ತಿದ್ದು ಗ್ಲಿಮ್ಸ್ ಅಂತ ಜಾಸ್ತಿ ಏನೂ ತೋರಿಸೋದಕ್ಕೆ ಟ್ರೈ ಮಾಡಿಲ್ಲ ಬಟ್ ಇನ್ನೊಂದು ಸ್ವಲ್ಪ ನ ತೋರಿಸ್ಬೋದು ಆಗಿತ್ತೇನೋ ಸೊ ಇದು ನನ್ನ ರಿವ್ಯೂ ಆ ಪ್ರಭಾಸನ ಒಂದು ಎಲಿಮೆಂಟ್ನ ನೀವು ಸೈಡ್ಗೆ ಇಟ್ಬಿಟ್ರೆ ನೋಡಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡುವಂತಹ ಅಥವಾ ಕ್ರೇಜ್ ಕ್ರಿಯೇಟ್ ಮಾಡುವಂತಹ ಯಾವುದೇ ಎಲಿಮೆಂಟು ನನಗೆ ಕಾಣಿಸ್ಲಿಲ್ಲ ನಿಮಗೇನು ಅನ್ನಿಸ್ತು ಈ ಗ್ಲಿಮ್ಸ್ ಬಗ್ಗೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಇನ್ನು ಇವಾಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅದೇನಪ್ಪ ಅಂತಂದರೆ ಈ ಅಲ್ಲಿ ಗ್ಲಿಮ್ಸಲ್ಲಿ ಗ್ಲಿಮ್ಸ್ಗಿಂತ ಹೆಚ್ಚಾಗಿ ಸರ್ಪ್ರೈಸಿಂಗ್ ಆಗಿ ಬಂದಿದ್ದ ಎಲಿಮೆಂಟ್ ಅಂತಂದರೆ ಇದರ ರಿಲೀಸ್ ಡೇಟು ಸಡನ್ನಾಗಿ ಮೂವತ್ತನೇ ತಾರೀಕು ಜುಲೈ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ರು ಅದು ಜಾಸ್ತಿ ಚರ್ಚೆಗೆ ಈಡಾಗಿದೆ ಯಾಕೆ ಅಂತಂದರೆ ನಮ್ಮ ಕೆ ಜಿ ಎಫ್ ಚಾಪ್ಟರ್ ಟು ಜುಲೈ ಹದಿನಾರಕ್ಕೆ ಬರ್ತದೆ ಎರಡುವೇ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸೊ ಎರಡೇ ವೀಕ್ ಗ್ಯಾಪಲ್ಲಿ ಬರ್ತಾ ಇರೋದ್ರಿಂದ ರಾಧೇಶ್ಯಾಮ್ ಕೆ ಜಿ ಎಫ್ ಚಾಪ್ಟರ್ ಟೂಗೆ ಅಫೆಕ್ಟ್ ಮಾಡುತ್ತಾ ಅಂತ ಡಿಸ್ಕಷನ್ ಇದೆ ನನಗೆ ಕೇಳಿದರೆ ನಿಜ ಹೇಳಬೇಕು ಅಂತಂದರೆ ಅಷ್ಟೊಂದು ಅಫೆಕ್ಟ್ ಆಗಲೇಬಾರ್ದು ಇನ್ಫ್ಯಾಕ್ಟ್ ಅಫೆಕ್ಟ್ ಆದರೂ ಕೂಡ ಅದು ರಾಧೇಶ್ಯಾಮ್ಗೆ ಅಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳ್ತೀನಿ ಮೊದಲನೇದು ಕೆ ಜಿ ಎಫ್ ಏನಿದೆ ಅದು ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಆ್ಯಂಡ್ ಇದು ಒಂದು ಕ್ಲಾಸ್ ಲವ್ ಸ್ಟೋರಿ ಥರ ಕಾಣಿಸ್ತಾ ಇದೆ ಆಡಿಯನ್ಸ್ ಬೇಸನ್ನೇ ಡಿಫ್ರೆಂಟು ಕೆ ಜಿ ಎಫ್ ನೋಡಬೇಕು ಅಂತ ಅಂದ್ಕೊಂಡಿರೋರು ಕೆ ಜಿ ಎಫ್ನೇ ನೋಡ್ತಾರೆ ಇದನ್ನ ನೋಡಬೇಕು ಅಂದ್ಕೊಂಡಿರೋರು ಇದನ್ನೇ ನೋಡ್ತಾರೆ ಅದನ್ನ ನೋಡಿದ್ರೆ ಇದನ್ನ ನೋಡೋಲ್ಲ ಅನ್ನೋ ಫೀಲ್ ಬರೋದೇ ಇಲ್ಲ ಇನ್ನು ಎರಡನೇ ದಿನಪ್ಪ ಅಂತಂದರೆ ನಮ್ಮ ಕೆ ಜಿ ಎಫ್ದು ಚಾಪ್ಟರ್ ಟು ಆ ಟೂ ಅನ್ನೋ ನಂಬರ್ ಜ್ಞಾಪಕ ಇರಲಿ ಒಂದು ಅದ್ದೂರಿಯಾಗಿ ದೊಡ್ಡ ಹಿಟ್ ಆಗಿರೋದ್ರಿಂದ ಆಡಿಯನ್ಸ್ ಬೇಸ್ ಕ್ರಿಯೇಟ್ ಆಗಿಬಿಡಿದೆ ಆಲ್ರೆಡಿ ಇವತ್ತಿನ ದಿನಕ್ಕೆ ಕ್ರೇಜ್ ಯಾವುದಕ್ಕೆ ಜಾಸ್ತಿ ಇದೆ ಅಂತಂದರೆ ಅದು ಕೆ ಜಿ ಎಫ್ ಚಾಪ್ಟರ್ ಟೂಗೇನೆ ಪ್ಯಾನ್ ಇಂಡಿಯಾ ವೈಸ್ ಗಲ್ಲ ಸೊ ಆ ಕ್ರೇಜಿಂದ ಜನ ಆ ಫಿಲಮಿಗೆ ಬಂದೇ ಬರ್ತಾರೆ ಫಸ್ಟು ಮೊದಲನೇದು ನೋಡಿ ಇಷ್ಟಪಟ್ಟಿರೋರು ಕೂಡ ಆ ಸಿನಿಮಾಗೆ ಬಂದೇ ಬರ್ತಾರೆ ಆ್ಯಂಡ್ ಎರಡು ವಾರ ಏನಿದೆಯಲ್ಲ ಆ ಎರಡು ವಾರದಲ್ಲಿ ಏನಾದರೂ ಅದ್ದೂರಿಯಾಗಿ ವರ್ಡ್ ಆಫ್ ಮೌತ್ ಬಂದುಬಿಟ್ರೆ ಅದಾದಮೇಲೆ ಬರೋ ಶ್ಯಾಮ್ಗೆ ಥಿಯೇಟರ್ಸ್ ವೈಸ್ ಅಫೆಕ್ಟ್ ಆಗುತ್ತೆ ಕೆ ಜಿ ಎಫ್ಗೆ ಅಫೆಕ್ಟ್ ಆಗಲ್ವಾ ಆಗುತ್ತೆ ಒಂದು ಸ್ವಲ್ಪ ಥಿಯೇಟರ್ಸು ಅದು ಏನು ಆಂಧ್ರದಲ್ಲಿ ಆ ತೆಲುಗು ಬೆಲ್ಟಲ್ಲಿ ಮಾತ್ರ ಒಂದಷ್ಟು ಥಿಯೇಟರ್ಸ್ನ ಕಿತ್ತು ರಾಧೇಶ್ವಾಮಿಗೆ ಕೊಡ್ಬೋದು ಬಟ್ ಆ್ಯಸ್ ಸಚ್ ಇವತ್ತಿನ ದಿನಕ್ಕೆ ಟೂ ವೀಕ್ಸ್ಗಿಂತ ಜಾಸ್ತಿ ನಾನ್ ಕನ್ನಡ ಅಥವಾ ನಾನ್ ನೇಟಿವ್ ಲ್ಯಾಂಗ್ವೇಜ್ ಬೆಲ್ಟಲ್ಲಿ ಓಡೋದು ಕಡಿಮೆ ಥಿಯೇಟರ್ಸ್ಗಳಲ್ಲೇ ಸೊ ಆ ಥಿಯೇಟರ್ಸ್ ಹೋದರೂ ಕೂಡ ಅಷ್ಟೊಂದು ಅಫೆಕ್ಟ್ ಆಗೋಲ್ಲ ಬಟ್ ಹಿಂದಿ ಬೆಲ್ಟಲ್ಲಿ ಮಾತ್ರ ಸಕ್ಕದಾಗಿ ಏನಾದರೂ ರಿವ್ಯೂಸ್ ಬಂದುಬಿಟ್ಟಿದ್ರೆ ವರ್ಡ್ ಆಫ್ ಮೌತ್ ಬಂದಿದ್ರೆ ಅಫೆಕ್ಟ್ ಆಗೋದು ರಾಧೇಶ್ಯಾಮ್ಗೆ ಯಾಕಂತಂದರೆ ಅವ್ರಿಗೆ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ಸೇ ಇಷ್ಟ ಲವ್ ಸ್ಟೋರಿಗಿಂತ ಜಾಸ್ತಿ ನೀವು ರೀಸೆಂಟ್ ಟ್ರೆಂಡ್ ನೋಡಿ ಯಾವ ಸಿನಿಮಾಗಳು ಹಿಟ್ಟಾಗಿದೆ ಬಾಲಿವುಡಲ್ಲಿ ಅಂತ ಅವೆಲ್ಲ ಒಂಥರ ಮಸಾಲ ಎಂಟರ್ಟೈನರ್ಗಳೇನೆ ಮೆಜಾರಿಟಿ ಆಫ್ ದ ಹಿಂದಿ ಬೆಲ್ಟ್ ಏನಿದೆ ದೇ ಪ್ರಿಫರ್ ಮಾಸ್ ಎಂಟರ್ಟೈನರ್ಸ್ ಇನ್ಫ್ಯಾಕ್ಟ್ ಕೆ ಜಿ ಎಫ್ ಚಾಪ್ಟರ್ ಟು ವರ್ಡ್ ಆಫ್ ಮೌತ್ ಏನಾದರೂ ಚೆನ್ನಾಗಿದ್ದರೆ ಥಿಯೇಟರ್ಸ್ನ ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿಕೊಂಡು ನಮ್ಮ ರಾಧೇಶ್ಯಾಮ್ ಏನು ಆಮೇಲೆ ರಿಲೀಸ್ ಆಗುತ್ತೆ ಅದಕ್ಕೆ ಎಫೆಕ್ಟ್ ಆಗ್ಬೋದು ಥಿಯೇಟರ್ಸ್ ಕೌಂಟ್ ವೈಸು ಈವನ್ ಕರ್ನಾಟಕದಲ್ಲೂ ಕೂಡ ಕೆ ಜಿ ಎಫ್ ಚಾಪ್ಟರ್ ಟು ಎಲ್ಲ ಭಾಷೆಲ್ಲೂ ಬಂದಿರುತ್ತೆ ಅಷ್ಟರಲ್ಲೂ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದರೆ ಆಮೇಲೆ ಬರೋ ರಾಧೇಶಾಮ್ಗೆ ಕಡಿಮೆ ಥಿಯೇಟರ್ಸ್ ಸಿಗ್ಬೋದು ಸೊ ಹಾಗಾಗಿ ಈ ಒಂದು ಟೂ ವೀಕ್ಸ್ ಗ್ಯಾಪಲ್ಲಿ ಬರ್ತಾ ಇರೋದ್ರಿಂದ ಟೂ ವೀಕ್ಸಲ್ಲಿ ಮೆಜಾರಿಟಿ ಆಫ್ ದ ಕಲೆಕ್ಷನ್ಸ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಈವನ್ ತೆಲುಗುಲುವೆ ಅದಾದಮೇಲೆ ಒಂದಷ್ಟು ಥಿಯೇಟರ್ಸ್ ಪರ್ಸೆಂಟೇಜ್ನ ತೆಗೆದು ಕೊಟ್ಟರು ಕೂಡ ಎಲ್ಲೂ ಲಾಸ್ ಆಗಬಾರ್ದು ಆ್ಯಂಡ್ ಒಳ್ಳೆ ವರ್ಡ್ ಆಫ್ ಮೋದ್ ಬಂದಿದ್ರಂತೂ ಕೆ ಜಿ ಎಫ್ ಚಾಪ್ಟರ್ ಟು ಈಸಿಯಾಗಿ ಥಿಯೇಟರ್ಸ್ನ ಹೋಲ್ಡ್ ಮಾಡಿಕೊಂಡು ಶ್ಯಾಮ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ದು ಆಲ್ರೆಡಿ ಒಂದು ಸಿನಿಮಾ ಬಂದು ಪ್ರೂವ್ ಆಗಿದೆ ಎರಡನೇದಕ್ಕೆ ಜನ ಕಾಯ್ತಾ ಇದ್ದಾರೆ ಫ್ರಮ್ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ರಾಧೇಶ್ಯಾಮ್ಗೆ ಸೊ ಚಾಲೆಂಜ್ ಇರೋದು ಅವ್ರಿಗೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಅನ್ನಿಸ್ತು ಅದ್ರ ಬಗ್ಗೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರೆಲ್ಲ ಮಾಡಿ ಇದೇ ರೀತಿ ಮಾತುಕತೆಗಾಗಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಥವಾ ಐಕಾನ್ ಪಕ್ಕದಲ್ಲಿ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ